ಸದಲ್ಗಾದಲ್ಲಿ ಪೂಜ್ಯ ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳಿಂದ ಅಣ್ಣಾ ಲ್ಯೂಬ್ಸ್ ಪೆಟ್ರೋಲ್ ಪಂಪ್ ಉದ್ಘಾಟನೆ. ಸದಲ್ಗಾ ಪಟ್ಟಣದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಗುಂಡಕಲ್ಲೆ ಇವರ ತಂದೆಯ ಸ್ಮರಣಾರ್ಥ ತಂದೆಯ ಹೆಸರಿನಲ್ಲಿ ನಯಾರಾ ಎನರ್ಜಿ ಲಿಮಿಟೆಡ್ ಅಣ್ಣಾ ಲ್ಯೂಬ್ಸ್ ಎಂದು ನಾಮಕರಣದಿಂದ ಪರಮ ಪೂಜ್ಯ ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳವರಿಂದ ಪೆಟ್ರೋಲ್ ಪಂಪ್ ಉದ್ಘಾಟಿಸಲಾಯಿತು. ಮುಂಜಾನೆ ಸರಿಯಾದ ವೇಳೆ ಪೂಜೆ ಮಾಡಲಾಯಿತು. ನಂತರ ಸ್ವಾಮೀಜಿಯವರ ಹಸ್ತದಿಂದ ಉದ್ಘಾಟಿಸಿ ಪರಮ ಪೂಜ್ಯರಿಗೆ ಹಾಗೂ ನಯಾರ ಎನರ್ಜಿಯ ಇಂಜಿನಿಯರ್ ಸಿಬ್ಬಂದಿಗಳಿಗೆ ಸತ್ಕಾರ ಮಾಡಲಾಯಿತು. ಈ ಪೆಟ್ರೋಲ್ ಪಂಪಿನಲ್ಲಿ RO ಶುದ್ಧ ಕುಡಿಯುವ ನೀರು ಮತ್ತು ಸ್ವಚ್ಛ ಶೌಚಾಲಯ, ನೈಟ್ರೋಜನ್ ಗಾಡಿ ಹಾಗೂ ಸುಂದರ ವಾತಾವರಣ ಇರುವುದರಿಂದ ತುಂಬ ಆಕರ್ಷಕವಾಗಿದೆ ಎಂದು ಶ್ರೀಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪುರಸಭಾ ಸದಸ್ಯರು, ಅತಿಥಿಗಳು, ಗಣ್ಯಮಾನ್ಯರು, ಗ್ರಾಮಸ್ಥರು ಬಸವರಾಜ್ ಗುಂಡಕಲ್ಲೆ ಇವರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳು ಮಾತನಾಡಿ, ಪೆಟ್ರೋಲ್, ಡೀಸೆಲ್ ಇಂತಹ ಇಂಧನವು ಈ ಭಾಗದ ರೈತರಿಗೆ ತುಂಬ ಸುಲಭವಾಗಿ ಲಭ್ಯವಾಗಲಿದೆ. ನಮ್ಮ ಜೀವನದಲ್ಲಿ ಮೂಲಭೂತ ಅಗತ್ಯಗಳಲ್ಲಿ ಇಂಧನವು ಕೂಡ ಮೂಲ ಸೌಕರ್ಯವಾಗಿದೆ. ಇದರಿಂದ ಶುದ್ಧ ತೈಲವಾಗಿರುವ ನಯರ ತೈಲ ಸದಲ್ಗಾದಲ್ಲಿ ತುಂಬ ಬೇಡಿಕೆಯಾಗಲಿದೆ ಎಂದರು. ಸದಲ್ಗಾ ಪಟ್ಟಣದ ಅತ್ಯಂತ ಪ್ರತಿಷ್ಠಿತ ಕುಟುಂಬವಾಗಿರ್ತಕ್ಕಂತಹ ಗುಂಡಕಲ್ಲೆ ಬಂಧುಗಳು ಅಣ್ಣಾ ಸಾಹೇಬ್ ಗುಂಡಕಲ್ಲೆ ಅವರು ತೀರ್ಕೊಂಡಿದ್ದಾರೆ. ಅವ್ರ ಮಗ ಬಸವರಾಜ್ ಗುಂಡಕಲ್ಲೆ ಬಹಳಷ್ಟು ಶ್ರಮ ವಹಿಸಿ ಇವತ್ತಿನ ಒಂದು ಪೆಟ್ರೋಲ್ ಪಂಪ್ ಹಾಕಿರ್ತಕ್ಕಂಥದ್ದು ಬಹಳಷ್ಟು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದು. ಈಗ ಸದ್ಯ ಸರ್ಕಾರ ಹೇಳ್ತಾ ಇದೆ ಮೂಲಭೂತ ಸೌಲಭ್ಯಗಳು ಅಂತ. ಮೂಲಭೂತ ಸೌಲಭ್ಯಗಳು ಅಂತಂದರೆ ನಾವು ಇಷ್ಟು ದಿವಸ ತಿಳ್ಕೊಂಡಿದ್ದೆವು ರಸ್ತೆ, ನೀರು, ಆನಂತರ ಆರೋಗ್ಯ ಅಂತ. ಆದರೆ ಇತ್ತೀಚೆಗೆ ಮೂಲಭೂತ ಸೌಲಭ್ಯಗಳಲ್ಲಿ ಡಿಸೈಲ್ ಪೆಟ್ರೋಲು ಬರ್ತಾ ಇದೆ ಅಂತಕ್ಕಂಥದ್ದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೆಟ್ರೋಲ್ ನಿಂತು ಹೋಯಿತು ಅಂತಂದರೆ ಇಡೀ ಜಗತ್ತಿನ ಚಕ್ರವೇ ನಿಂತ ಹಾಗೇ, ಇಡೀ ಜಗತ್ತ ಚಕ್ರದ ಮೇಲೆ ನಿಂತೈತಿ ಅಂತ ಹೇಳ್ತಾರೆ. ಇದು ಸತ್ಯ. ಇದು ಬಹುತೇಕ ಜನಗಳಿಗೆ ಗೊತ್ತಿಲ್ಲ. 100 ವರ್ಷದ ಹಿಂದೆ ನಮ್ಮ ರೈತಾಪಿ ಜನ ಚಕ್ರಿ ಬಳಸ್ತಿದ್ರು, ಅದು ಚಕ್ರನೇ. ಆ ನಂತರ ನೀರು ಎತ್ತಕ್ಕ ಡಿಸೈಲ್ ಎಂಜಿನ್ ಬಳಸ್ತಾ ಇದ್ರು, ಅದು ಚಕ್ರನೇ. ಏನು ಜಗತ್ತಿನ ಎಲ್ಲ ಉದ್ಯೋಗಗಳಲ್ಲಿ ಮೊಟ್ಟ ಮೊದಲು ಸಿಗತಕ್ಕಂಥದ್ದು ಚಕ್ರನೇ. ಆದ ಕಾರಣ ನಾವೇನು ಮಾಡಬೇಕು ಅಂತಂದರೆ ಪ್ರಗತಿಯ ಚಕ್ರವನ್ನು ಭಾಳಷ್ಟು ಒಳ್ಳೆಯ ರೀತಿಯಿಂದ ಸಾಗಿಸಬೇಕಾಯಿತು ಅಂತಂದರೆ ಇಂಥ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂತಹ ಡಿಸೈಲ್ ಪೆಟ್ರೋಲ್ ಬಹಳಷ್ಟು ಅವಶ್ಯಕತೆ. ವಿಶೇಷವಾಗಿ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಹಾಕೋದ್ರಿಂದ ನಮ್ಮ ರೈತಾಪಿ ಜನಗಳಿಗೆ ಭಾಳಷ್ಟು ಲಾಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಅತ್ಯಂತ ಖುಷಿ ಪಡ್ತೇನೆ. ಯಾಕೆ ರೈತಾಪಿ ಜನಗಳಿಗೆ ಉಪಯೋಗ ಆಗ್ತಾ ಇದೆ ಅಂತಂದರೆ, ಇಲ್ಲಿ ಅಡ್ಡಾಡ್ತಕ್ಕಂಥ ಟ್ರ್ಯಾಕ್ಟರ್ ಇಲ್ಲ ಟೂ ವೀಲರ್ ಅವು ರೈತರವೇ. ಆನಂತರ ಈಗ ಸದ್ಯ ಒಂದು ಲಾರಿ ಬಂತು, ಈ ಲಾರಿನೂ ರೈತರದೇ. ಹೀಗಾಗಿ ರೈತರಿಗಾಗಿ ನಾವು ಮೂಲಭೂತ ಸೌಲಭ್ಯಗಳನ್ನು ಕೊಡೋದರ ನೀರಷ್ಟೇ ಅಲ್ಲ, ಡಿಸೈಲ್ ಪೆಟ್ರೋಲ್ನೂ ಅವರಿಗೆ ಮೂಲಭೂತ ಸೌಲಭ್ಯ ಅಂತಕ್ಕಂಥದ್ದು ಮಾತ್ರ ಭಾಳಷ್ಟು ಮಹತ್ವದ ವಿಷಯ. ಆ ಒಂದು ಆಶಯವನ್ನು ನಮ್ಮ ಬಸವರಾಜ್ ಗುಡ್ಡಲ್ಲಿ ಯುವಕರಾದ್ರೂ ಸಹ ಈಗ ಒಂದು 4-5 ವರ್ಷದ ಹಿಂದೆ ಅವ್ರ ತಂದೆಯನ್ನು ಕಳೆದುಕೊಂಡ್ರೂ ಸಹ ಅವರು ಸಮರ್ಥವಾಗಿ ನಾವು ದುಡಿಬೇಕು, ನಮ್ಮ ಅಂತನವನ್ನು ಮುಂತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದನ್ನು ನೋಡಿದರೆ ಅತ್ಯಂತ ಖುಷಿ ಅನ್ನಿಸ್ತಾ ಇದೆ. ಉದ್ಘಾಟನಾ ಸಮಾರಂಭದಲ್ಲಿ ಅಲ್ಲಮ್ಮಪ್ರಭು ಮಹಾಸ್ವಾಮೀಜಿ, ಚುಕ್ಕೋಡೆಯ ಸಂಪಾದನಾ ಮಹಾಸ್ವಾಮೀಜಿ, ಸದಲ್ಗಾ ಗೀತಾಶ್ರಮದ ಶ್ರದ್ಧಾನಂದ ಮಹಾಸ್ವಾಮೀಜಿ, ಮುಖ್ಯ ಅತಿಥಿಗಳಾಗಿ ರಾಜು ಪೋತಾರ್ ವಿಭಾಗದ ಇಂಜಿನಿಯರ್, ಶರಣಬಸವೇಶ್ವರ ಮ್ಯಾನೇಜರ್ ಸತೀಶ್ ದುಗಾನಿ, ನೈರಾ ಎನರ್ಜಿ ಲಿಮಿಟೆಡ್ನ ಅಧಿಕಾರಿಗಳು, ಹಿರಿಯ ನಾಯಕ ಸದಾಶಿವ ವಾಳ್ಕೆ, ಸದಲ್ಗಾ ಪುರಸಭಾ ಅಧ್ಯಕ್ಷ ಸುರೇಶ್ ಉದಗಾಮೆ, ಉಪಾಧ್ಯಕ್ಷ ಸುಹಾಸ್ ವಾಳ್ಕೆ, ಸದಲ್ಗಾ ಪುರಸಭೆಯ ಎಲ್ಲ ಪುರಸಭೆಯ ಸದಸ್ಯರು, ಹಾಗೆಯೇ ಸದಲ್ಗಾದಲ್ಲಿರುವ ವಿವಿಧ ಸಂಘ ಸಂಸ್ಥೆಗಳ ಅಧಿಕ ಸಂಖ್ಯೆಯ ಪದಾಧಿಕಾರಿಗಳು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು.